ನನ್ನ ಟೀಮ್ ಓಡಿದರೂ ನನ್ನನ್ನು ಏನು ಮಾಡೋಕೆ ಆಗಲ್ಲ ಯುದ್ಧ ಭೂಮಿಯಲ್ಲಿ ಎಷ್ಟು ಜನ ಇದ್ರು ಯಾರು ಇದ್ರು ಅನ್ನೋದು ಮುಖ್ಯವಲ್ಲ ಅರ್ಜುನ ಕೃಷ್ಣ ಇಬ್ಬರೇ ಇದ್ರು ಅನ್ನೋದು ಇತಿಹಾಸ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ವಿರುದ್ಧ ಮತ್ತೆ ಶಿರಹಟ್ಟಿ ಮಠದ ಫಕೀರಾ ದಿಂಗಲೇಶ್ವರ ಸ್ವಾಮೀಜಿ ಬಾಂಬ್ ಸಿಡಿಸಿದ್ದಾರೆ ನನ್ನ ನಿಲುವು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಣಾಮ ಉಂಟು ಮಾಡುತ್ತೆ ಶೀಘ್ರದಲ್ಲೇ ಒಂದು ನಿರ್ಧಾರ ಪ್ರಕಟ ಮಾಡ್ತೇನೆ ಶೀಘ್ರದಲ್ಲಿಯೇ ನಾವು ಬಹಿರಂಗಕ್ಕೆ ಬರ್ತೇವೆ ದೆಹಲಿ ಮಠದ ನಾಯಕರು ಯಾರೂ ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಇದರ ಜೊತೆ ಅವರು ಏನೇನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಧಾರವಾಡದಲ್ಲಿ ಭಕ್ತರ ಸಭೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಸ್ವಾಮೀಜಿಯವರು ರಾಜಕೀಯ ಪ್ರವೇಶವನ್ನು ಮಾಡಬೇಕು ಧಾರವಾಡ ಮತಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ತೀರ್ಮಾನವನ್ನು ಧಾರವಾಡದಲ್ಲಿ ಅಲ್ಲಿ ಸೇರಿರುವಂತಹ ಜನಗಳು ತೀರ್ಮಾನವನ್ನು ತೆಗೆದುಕೊಂಡರು ಅವಾಗ ನಾನು ನನ್ನ ತೀರ್ಮಾನವನ್ನು ಕೊಡಬೇಕಾದ್ರೆ ನಾನು ಸ್ವತಂತ್ರನಲ್ಲದ ಕಾರಣ ಅದಕ್ಕಾಗಿ ಒಂದು ಸಮಯವನ್ನು ತೆಗೆದುಕೊಂಡಿದ್ದೇನೆ ಒಂದು ದಿನಾಂಕವನ್ನು ನಿಗದಿಪಡಿಸಿಲ್ಲ ನಾನು ಹೇಳ್ತಾ ಬಂದಿರುವುದು ಒಂದೇ ನಾನು ಚುನಾವಣೆಗೆ ನಿಲ್ತೇನೆ ಅನ್ನುವಂತಹ ವಿಚಾರವನ್ನು ಯಾರನ್ನಾದರೂ ನಿಲ್ಲಿಸ್ತೇನೆ ಅನ್ನುವಂಥ ವಿಚಾರವನ್ನು ನಾನು ಎಲ್ಲೂ ಕೂಡ ವ್ಯಕ್ತ ಮಾಡಿಲ್ಲ ಅನ್ನೋದು ತಮ್ಮೆಲ್ಲರಿಗೂ ಸ್ಪಷ್ಟವಾಗಿರಲಿ ಮಠಾಧಿಪತಿಗಳ ಮತ್ತು ಭಕ್ತರ ಬೇಡಿಕೆ ಏನಾಗಿದೆ ಅಂದರೆ ಚುನಾವಣೆಗೆ ನಿಲ್ಲಲೇಬೇಕು ಅಂತಕ್ಕಂತಹ ಆಗ್ರಹ ಕೇಳಿ ಬರ್ತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ನನ್ನನ್ನು ಬಹುಸಂಖ್ಯಾತರು ಸಂಪರ್ಕ ಮಾಡಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅದು ಮಠಾಧಿ ಕೆಲವು ಮಠಾಧಿಪತಿಗಳು ಇನ್ನು ಕೆಲವು ಜನ ಬಹುಶಃ ಒಂದು ಒತ್ತಡಕ್ಕೊಳಗಾಗಿ ಬೇರೆ ರೀತಿಯಿಂದ ಹೇಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮದು ಒಂದೇ ಬೇಡಿಕೆ ಇದೆ ಮಾನ್ಯ ಕೇಂದ್ರ ಸಚಿವರ ಬದಲಾವಣೆ ಈ ಒಂದು ಮತಕ್ಷೇತ್ರದ ಜನರ ಬಹುಸಂಖ್ಯಾತರ ಭಾವನೆಯಾಗಿದೆ ಅವರನ್ನು ಬದಲಾಯಿಸಬೇಕು ಅಂತಕ್ಕಂತಹ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಅದಕ್ಕೆ ಕೇಂದ್ರ ಅವ್ರ ಹೈಕಮಾಂಡ್ ಅಂತಕ್ಕಂಥದ್ದು ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇವತ್ತಿನವರೆಗೂ ಕೂಡ ಅವರು ಸಂಪರ್ಕಿಸ್ತಾ ಇದ್ದಾರೆ ಅವ್ರನ್ನ ಕ್ಷಮಿಸಬೇಕು ಬಿಡಬೇಕು ಅನ್ನುವಂಥ ಮನವಿಯನ್ನು ಇಡ್ತಾ ಇದ್ದಾರೆ ನಾವು ಅದರಲ್ಲಿ ಗಟ್ಟಿ ಧ್ವನಿಯಾಗಿ ಹೇಳಿದ್ದಿಷ್ಟೇ ಅವರ ಬದಲಾವಣೆ ಆಗುವವರಿಗೆ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತಕ್ಕಂತಹ ಮಾತನ್ನು ಕೂಡ ನಾವು ಹೇಳ್ತಾ ಬಂದಿದ್ದೇವೆ ಅದರಲ್ಲಿ ಈಗೂ ಕೂಡ ಬಹಳ ಸ್ಪಷ್ಟವಾಗಿದ್ದೇವೆ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕಿತ್ತ ಪಡ್ತಾ ಇದ್ದೇವೆ ಬಹುಶಃ ರಾಜ್ಯದಲ್ಲಿ ತಾವೆಲ್ಲ ಗಮನಿಸಿರಬಹುದು ಇವರು ಅಲ್ಪಸಂಖ್ಯಾತರು ಅತ್ಯಂತ ಕಡಿಮೆ ದರ್ಜೆಯ ಜನಸಂಖ್ಯೆ ಇರತಕ್ಕಂಥವ್ರು ಇವರು ನಾಲ್ಕು ನಾಲ್ಕು ಅವಧಿಗೆ ಈ ಮತಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಬಹುಶಃ ಈಗ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಮ್ಮ ಅಭಿಲಾಷೆಯನ್ನು ಕೂಡ ನಾವು ವ್ಯಕ್ತಪ ಮಾಡಿದ್ದೇವೆ ನಾನು ಕೇಳೋದು ಇಷ್ಟೇ ಈ ರಾಜ್ಯದಲ್ಲಿ ಬಹುಸಂಖ್ಯಾತ ಜನಾಂಗ ಇರತಕ್ಕಂತಹ ಎಷ್ಟೋ ಸಮಾಜಗಳು ಇವತ್ತು ಒಂದೇ ಒಂದು ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಸ್ಪರ್ಧಿಸದೇ ಇರುವಂತಹದ್ದು ಎದ್ದು ಕಾಣ್ತದೆ ಉದಾಹರಣೆಗಾಗಿ ತಮಗೆಲ್ಲ ಗೊತ್ತಿರಬಹುದು ನಮ್ಮ ರಾಜ್ಯದೊಳಗೆ ಒಂದು ದೊಡ್ಡ ಸಮಾಜದ ಹಿರಿಯ ನಾಯಕರು ಈಶ್ವರಪ್ಪನವರು ಅವ್ರನ್ನ ನಿರ ನಿರ್ಲಕ್ಷ್ಯ ಮಾಡಿದರು ಜೊತೆಗೆ ಅವ್ರಿಗೇನೋ ಒಂದು ಆಶೆ ಹುಟ್ಟು ಹಂಗೆ ದಿಲ್ಲಿಗೆ ಬರಲಿಕ್ಕೆ ಹೇಳಿ ಅವಮಾನ ಮಾಡಿರ್ತಕ್ಕಂಥದ್ದು ಹೀಗೆ ನಾನು ಹೇಳ್ತಾ ಇರೋದು ಕೇವಲ ಲಿಂಗಾಯತ ಸಮಾಜ ಲಿಂಗಾಯತ ಸಮಾಜ ಅಂತಾರೆ ನಾನು ಕೇವಲ ಲಿಂಗಾಯತ ಸಮಾಜವನ್ನು ಪ್ರತಿನಿಧಿಸಿ ನನ್ನ ವಿಚಾರಗಳನ್ನು ಹೇಳ್ತಾ ಇಲ್ಲ ಕಡಿಮೆ ಜನಸಂಖ್ಯೆ ಇರತಕ್ಕಂತಹ ಸಮಾಜಕ್ಕೆ ಮೂರು ಮೂರು ಟಿಕೆಟ್ ಕೊಡ್ತಕ್ಕಂತಹದ್ದು ಬಹುಸಂಖ್ಯಾತರು ಇರತಕ್ಕಂತಹ ಜನಾಂಗವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ನಾವು ಪ್ರಜ್ಞಾವಂತ ಮಠಾಧಿಪತಿಗಳಾಗಿ ಹೇಳಬೇಕಾಗಿದೆ ಅನ್ನುವಂಥದ್ದು ಇನ್ನೂ ಒಂದು ಬಹಳ ನೋವಿನ ಸಂಗತಿ ಅಂತಂದರೆ ಒಂದು ರಾಷ್ಟ್ರೀಯ ಪಕ್ಷ ಇಡೀ ದೇಶದಲ್ಲಿ ಕಡಿಮೆ ಸಂಖ್ಯೆ ಇರುವ ಜನರ ಹಿಡಿತದಲ್ಲಿರ್ತಕ್ಕಂಥದ್ದನ್ನು ಕೂಡ ಆ ಪಕ್ಷದ ಒಂದು ಹಿತದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾವು ಹೇಳ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದು ಅಂತಂದರೆ ಬಹಳ ಮುಖ್ಯವಾಗಿ ಹೇಳೋದು ಅಂತಂದರೆ ಈಗ ಉದಾಹರಣೆಗಾಗಿ ಕೆಲವು ಜನರನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನ ನಡೀತು ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಸಮಾಜದ ನಾಯಕರನ್ನು ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ಅಲ್ಲೆಲ್ಲೇ ಅಲ್ಲೆಲ್ಲೇ ನಡೆದು ಅದರ ಜೊತೆಗೆ ಬೇರೆ ಸಮಾಜಗಳ ಪ್ರಮುಖರನ್ನು ಕೂಡ ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ನಡೆದಿದ್ದಾವೆ ನಾನು ಕೇಳೋದಿಷ್ಟೇ ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥ ನೀವು ರಾಷ್ಟ್ರೀಯ ನಾಯಕರು ನಿಮ್ಮ ಆ ಸಮಾಜದವ್ರನ್ನ ಯಾಕೆ ಹಿಂದಕ್ಕೆ ಸರಿಸೋದಿಲ್ಲ ಅನ್ನುವಂತಹ ಪ್ರಶ್ನೆ ಇದು ಸಮಾಜದಲ್ಲಿ ಎದ್ದಿದೆ ಅಂತಕ್ಕಂಥದ್ದು ಬಹುಶಃ ಎರಡೋ ಮೂರೋ ಅವಧಿಗೆ ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥದ್ದು ಬಹುಶಃ ಐದೈದು ಅವಧಿಗೂ ಇವರು ಮುಂದುವರಿತಾರೆ ಅಂತಂದರೆ ಇವರಿಗೆ ರತ್ನಗಂಬಳಿ ಹಾಸ್ತಕ್ಕಂಥದ್ದು ಈ ನಾಡಿನ ಪ್ರಜ್ಞಾವಂತದ ಮತದಾರರಿಗೆ ತಿಳಿತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು ಇನ್ನೂ ಒಂದು ಬಹಳ ಸೂಕ್ಷ್ಮವಾದ ವಿಚಾರ ತಮಗೆ ಹೇಳೋದು ಅಂತಂದರೆ ನಾವು ಯಾವಾಗ ಈ ಧ್ವನಿಯನ್ನು ಎತ್ತಿದೀವೋ ಆವಾಗ ಈ ನಾಡಿನಲ್ಲಿ ಕೆಲವು ಲಿಂಗಾಯತ ಸಮಾಜದ ಮುಖಂಡರನ್ನು ಕೆಲವು ಲಿಂಗಾಯತ ಸಮಾಜದ ಪ್ರಮುಖರನ್ನು ಯಾವುದೋ ಮೂಲದಿಂದ ಆಕರ್ಷಣೆ ಮಾಡಿಕೊಂಡು ನಮ್ಮ ವಿರುದ್ಧ ಹೇಳಿಕೆ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ವಿರುದ್ಧ ಹೇಳಿಕೆ ಕೊಡ್ತಕ್ಕಂತಹ ಜನಗಳಿಗೆ ನಾನು ಕೇಳೋದಿಷ್ಟೇ ಈ ನಾಡಿನ ಹಿತವನ್ನು ಬಯಸ್ತಿರೋ ಕೇವಲ ಕೇಂದ್ರ ಸಚಿವರ ಹಿತವನ್ನು ಬಯಸ್ತಿರೋ ಧಾರವಾಡ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂತಹ ಏನು ಕೇಂದ್ರ ಸಚಿವರದಾರ ಅವರ ಹಿತವನ್ನು ಮಾತ್ರ ಬಯಸ್ತಿರೋ ಈ ನಾಡಿನ ಹಿತವನ್ನು ಬಯಸ್ತಿರೋ ಅನ್ನುವಂಥ ಪ್ರಶ್ನೆ ಮಠಾಧಿಪತಿಗಳಿಗೆ ನಾನು ಹಾಕಬೇಕಾಗಿದೆ ನಾನು ಹೇಳೋದಿಷ್ಟೇ ಬಿಡ್ತದೆ ಅಂತಂದ್ರೆ ರಾಜ್ಯದ ಮಠಾಧಿಪತಿಗಳ ಧ್ವನಿ ಒಂದು ಕಡೆಗಿದ್ರೆ ಯಾರೋ ಕೆಲವು ಆಮಿಷಗಳಿಗೊಳಗಾಗದೆ ಆಗಿ ಕೆಲವು ಬೌದ್ಧಿಕವಾಗಿ ಇನ್ನೂ ಅಷ್ಟೊಂದು ಈ ನಾಡಿನ ವ್ಯವಸ್ಥೆ ತಿಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಕೆಲವು ವ್ಯಕ್ತಿಗಳ ಹೇಳಿಕೆಗಳನ್ನು ಪಡೆದು ದ್ವಂದ್ವ ನೀತಿಯನ್ನು ಆಚರಿಸ್ತಕ್ಕಂಥದ್ದು ಆ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ಮಾನ್ಯ ಕೇಂದ್ರ ಸಚಿವರ ನಿಲುವಾಗಿದೆ ತಮಗಿನ್ನೂ ಒಂದು ಅಲ್ಲಿ ಹೇಳೋದು ಅಂತಂದರೆ ನಾನು ಹೇಳೋದು ಇಷ್ಟೆ ನಿಮ್ಮ ಸಮಾಜದಲ್ಲೂ ಸ್ವಾಮಿಗಳಿದ್ದಾರೆ ಅವರ ಹೇಳಿಕೆಯನ್ನು ತಾವು ಎಲ್ಲೂ ಕೂಡ ಕೊಡಿಸ್ತಾ ಇಲ್ಲ ನಿಮ್ಮ ಸಮಾಜದಲ್ಲೂ ಬುದ್ಧಿಜೀವಿಗಳಿದ್ದಾರೆ ಅವರ ಹೇಳಿಕೆಯನ್ನು ಎಲ್ಲೂ ಕೊಡಿಸ್ತಾ ಇಲ್ಲ ಒಬ್ಬ ಲಿಂಗಾಯತ ಮಠಾಧಿಪತಿಗಳು ನಿಮ್ಮ ವಿರುದ್ಧ ಧ್ವನಿ ಎತ್ತಿದಾಗ ಅದೇ ಲಿಂಗಾಯತ ಸಮಾಜದ ವ್ಯಕ್ತಿಗಳಿಂದ ಅದೇ ಲಿಂಗಾಯತ ಸಮಾಜದ ಮಠಾಧಿಪತಿಗಳಿಂದ ಹೇಳಿಕೆಗಳನ್ನು ಕೊಡಿಸ್ತಕ್ಕಂಥದ್ದು ವಸೂಲಿ ಹಚ್ಚತಕ್ಕಂಥದ್ದು ನಮ್ಮ ಲಿಂಗಾಯತ ಸಮಾಜವನ್ನು ಇತರ ಸಮಾಜಗಳನ್ನು ಒಡೆದಾಳುವ ನಿಮ್ಮ ನೀತಿ ಈಗಾಗಲೇ ಬಹಿರಂಗಗೊಂಡಿದೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಹೋರಾಟ ಬಹಳ ಅಚಲವಾಗಿರುವಂಥದ್ದು ನಾನು ತಮಗೆ ಹೇಳಿದ್ದೇನೆ ಬೆಂಗಳೂರಿನಲ್ಲಿ ಶೀಘ್ರದೊಳಗೆ ಸುದ್ದಿಗೋಷ್ಠಿಯನ್ನು ಕರೆದು ನನ್ನ ನಿಲುವನ್ನು ಪ್ರಕಟ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ ಈಗಾಗಲೇ ರಾಜ್ಯದ ಬಹುಸಂಖ್ಯಾತರ ಅಭಿಪ್ರಾಯಗಳನ್ನು ಇದ್ದೇನೆ ಯಾಕೆ ಅಂದರೆ ನನ್ನ ನಿಲುವು ಅದು ಕೇವಲ ಧಾರವಾಡ ಮತಕ್ಷೇತ್ರಕ್ಕೆ ಮೀಸಲಾಗೋದಿಲ್ಲ ತಾವೆಲ್ಲ ಮಾಧ್ಯಮದವರು ಸಾರ್ವಜನಿಕರು ಗಮನಿಸಬೇಕು ನಾನು ತೆಗೆದುಕೊಳ್ಳುವ ನಿಲುವು ಏನಿದೆ ಅದು ಕೇವಲ ಈ ಧಾರವಾಡ ಮತಕ್ಷೇತ್ರಕ್ಕೆ ಮೀಸಲಾಗಿತ್ತು ಅಂದರೆ ಶೀಘ್ರದೊಳಗೆ ನಾನು ನನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡ್ಬೋದಾಗಿತ್ತು ನನ್ನ ನಿಲುವು ಅದು ರಾಜ್ಯಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ ಮತ್ತು ರಾಷ್ಟ್ರಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ನುವಂತಹ ಪ್ರಜ್ಞೆ ನಮಗೆ ಬಂದಿರೋದರಿಂದ ಬಹುಸಂಖ್ಯಾತ ಬುದ್ಧಿಜೀವಿಗಳು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾರದೆ ಬಹಳಷ್ಟು ಚಿಂತನ ಮಂಥನೆಗಳನ್ನು ಮಾಡಿಕೊಂಡು ಹಿರಿಯರನ್ನು ಸಂಪರ್ಕ ಮಾಡಿಕೊಂಡು ಒಂದು ನಿರ್ಧಾರವನ್ನು ಪ್ರಕಟ ಮಾಡಬೇಕು ಅನ್ನುವಂತಹ ವಿಚಾರ ಹೇಳಿದ್ದಕ್ಕಾಗಿ ನಾವು ಸಮಯವನ್ನು ತೆಗೆದುಕೊಳ್ತಾ ಇದ್ದೇವೆ ಹಾಗಂತೇಳಿ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಶೀಘ್ರದಲ್ಲಿ ನಮ್ಮ ಅಭಿಪ್ರಾಯವನ್ನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳ್ತೇವೆ ಈಗ ನಾವು ಮದುವೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಹಾಂ ಲಿಂಗಾಯತ ಸಮಾಜವನ್ನು ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ವಿರುದ್ಧ ಕೆಲವೇ ಕೆಲವು ಲಿಂಗಾಯತರು ಅವ್ರು ನಮಗೆ ಅಜ್ಜವರು ನಮಗಿದು ಗೊತ್ತೇ ಇರಲಿಲ್ಲ ಅವರು ಹೇಳಿಕೆಗಳನ್ನ ಕೊಟ್ಟ ಕೂಡಲೇ ಅವ್ರನ್ನ ಸಂಪರ್ಕ ಮಾಡಿದಾಗ ಯಾಕೆ ನಾವು ಈ ಹೋರಾಟ ಮಾಡ್ತಾ ಇದೀವಿ ಗೊತ್ತಾ ನಿಮ್ಗೆ ಅಂತ ಕೇಳಿದ್ರೆ ಗೊತ್ತೇ ಇರಲಿಲ್ಲ ಅಜ್ಜಾರೆ ನಮಗೆ ಏನೋ ಮಿಸ್ಟೇಕ್ ಆಯಿತು ಅವ್ರು ಹಿಂಗೆ ಕರೆದ್ಬಿಟ್ರು ಹಂಗೆ ಕರೆದ್ಬಿಟ್ರು ಅಂದರೆ ನಮ್ಮ ನಿಲುವು ಇನ್ನೂ ಜನರಿಗೆ ಗೊತ್ತಿಲ್ಲ ಅದನ್ನ ಆ ನಿಲುವನ್ನ ಆ ನಿಲುವನ್ನು ನಮ್ಮ ಜನರಿಗೆ ಮುಟ್ಟಿಸುವ ಅರಿವನ್ನು ಮೂಡಿಸುವ ಕೆಲಸವನ್ನು ನಾವು ಮಾಡುವುದರಲ್ಲಿ ಬಹಿರಂಗಕ್ಕೆ ಬಂದಿಲ್ಲ ಶೀಘ್ರದೊಳಗ ನಾವು ಬಹಿರಂಗಕ್ಕೆ ಬರ್ತೇವೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಅನ್ನುವಂಥದ್ದಿಲ್ಲ ಯಾರು ದೆಹಲಿ ಮಟ್ಟದ ನಾಯಕರು ಅಂತಂದ್ರೆ ಈಗ ಉದಾಹರಣೆಗಾಗಿ ಮೇಲ್ಮನೆ ಕೆಳಮನೆಯಲ್ಲಿ ಕುಂತಿರ್ತಕ್ಕಂಥವ್ರು ಅವ್ರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ